ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿಯಲ್ಲಿ ಈ ಕುಬೇರ ಕುಂಡಗಳನ್ನು ಇಟ್ಟು ಪೂಜೆ ಮಾಡೋದು ಯಾವ ರೀತಿ ಹಾಗೆ ಈ ಕುಂಡಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಈ ಕುಬೇರ ಕುಂಡಗಳನ್ನು ಮಾಡೋದಕ್ಕೆ ಮೊದಲು ಮಣ್ಣಿನ ಮಡಿಕೆಗಳು ಬೇಕಾಗುತ್ತೆ ಚಿಕ್ಕ ಸೈಜ್ದಾದರೂ ತೊಗೋಬೋದು ಅಥವಾ ದೊಡ್ಡ ಸೈಜ್ದಾದರೂ ತೊಗೋಬೋದು ನಾನಿಲ್ಲಿ ಚಿಕ್ಕದಾಗಿರುವಂಥ ಮಣ್ಣಿನ ಮಡಿಕೆಗಳನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ ಆನಂತರ ಇವಕ್ಕೆ ಸ್ವಲ್ಪ ಅರ್ಶನವನ್ನು ನೀರಿನಲ್ಲಿ ಅಥವಾ ರೋಸ್ ವಾಟರ್ನಲ್ಲಿ ಕಲಸಿಟ್ಕೊಂಡಿರೋ ಅಂಥದ್ದನ್ನು ಹಚ್ತಾ ಇದ್ದೀನಿ ನಾನಿಲ್ಲಿ ಕೇವಲ ಮೂರು ಮಣ್ಣಿನ ಮಡಿಕೆಗಳನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಐದು ಏಳು ಈ ರೀತಿ ಬೆಸ ಸಂಖ್ಯೆಯಲ್ಲಿ ಕೂಡ ನೀವು ಮಣ್ಣಿನ ಮಡಿಕೆಗಳನ್ನು ತೊಗೊಳ್ಬೋದು ನೋಡಿ ನಾನಿಲ್ಲಿ ಅರಿಶಿನವನ್ನು ಪೂರ್ತಿ ಆ ಮಡಿಕೆ ಫುಲ್ಲು ಹಚ್ಚಿದ್ದೀನಿ ಇವಾಗ ಅದೇ ರೀತಿ ಬೇರೆ ಮಡಿಕೆಗಳಿಗೂ ಕೂಡ ಅರಿಶಿನವನ್ನು ಹಚ್ಚಿ ಅದನ್ನು ಒಣಗೋದಕ್ಕೆ ಬಿಡ್ತೀನಿ ಇವಾಗ ನಾನು ಮೂರು ಮಡಿಕೆಗಳನ್ನು ಕೂಡ ಅರ್ಶನವನ್ನು ಹಚ್ಚಿ ಒಣಗೋದಕ್ಕೆ ಬಿಟ್ಟಿದ್ದೆ ಅದು ಸ್ವಲ್ಪ ಆರಿದ ನಂತರ ಆ ಗಂಧವನ್ನು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ಆನಂತರ ಆ ಗಂಧದಿಂದ ಮಡಿಕೆಯ ಮಧ್ಯ ಈ ರೀತಿ ರೌಂಡ್ ಶೇಪಾಗಿ ಇದ್ದೀನಿ ಈ ಗಂಧ ಹಚ್ಚಿದ ನಂತರ ಗಂಧ ಒಣಗೋದಕ್ಕಿಂತ ಮುಂಚೆನೇ ನೀವು ಕುಂಕುಮವನ್ನು ಇಡಬೇಕಾಗತ್ತೆ ನೋಡ್ತಾ ಇದ್ರಲ್ವ ಈ ರೀತಿ ಮಡಿಕೆಯ ಸುತ್ತು ಕೂಡ ಈ ರೀತಿ ಗಂಧವನ್ನು ಹಚ್ಚಿ ಆ ಗಂಧದ ಮೇಲೆ ಕುಂಕುಮವನ್ನು ಇಟ್ಟರೆ ನೀಟಾಗಿ ಕುಂಕುಮ ಕಚ್ಕೊಳ್ಳುತ್ತೆ ಹಾಗಾಗಿನೇ ಈ ರೀತಿ ಮಾಡ್ತಾ ಇರೋದು ಇದೇ ರೀತಿ ನಾನು ಎಲ್ಲ ಮಡಿಕೆಗಳಿಗೂ ಕೂಡ ಗಂಧವನ್ನು ಹಚ್ಚಿ ಕುಂಕುಮವನ್ನು ಇಟ್ಕೊಂಡಿದ್ದೀನಿ ಮೂರು ಮಡಿಕೆಗಳನ್ನು ಗಂಧ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡಿದ ನಂತರ ಇಲ್ಲಿ ನಾನು ಒಂದು ಚಿಕ್ಕ ಪ್ಲೇಟನ್ನು ತಗೊಂಡಿದ್ದೀನಿ ಮಣ್ಣಿಂದು ಅದಕ್ಕೂ ಕೂಡ ಪೂರ್ತಿಯಾಗಿ ಅರ್ಶನವನ್ನು ಹಚ್ಚಿ ಅನಂತರ ಗಂಧವನ್ನು ಹಚ್ಚಿ ಅಲಂಕಾರವನ್ನು ಇದ್ದೀನಿ ಇದನ್ನು ಮೇಲೆ ನಾವು ಈ ಕುಂಡಗಳನ್ನು ಮುಚ್ಚೋದಕ್ಕೆ ಬಳಸೋದು ಹಾಗಾಗಿ ಈ ರೀತಿ ಚಿಕ್ಕದು ಪ್ಲೇಟ್ ನಿಮಗೆ ಸಿಗಲಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ದೀಪಕ್ಕೆ ನೀವು ಅರ್ಶನ ಗಂಧ ಕುಂಕುಮವನ್ನೆಲ್ಲ ಹಚ್ಚಿಬಿಟ್ಟು ಆನಂತರ ಅದನ್ನೇ ನೀವು ಮುಚ್ಚಬಹುದು ಮೇಲೆ ಕುಂಡದ ಮೇಲೆ ಈ ರೀತಿ ಕುಂಡಗಳನ್ನು ನೀವು ಹಿಂದಿನ ದಿನವೇ ತಯಾರು ಮಾಡಿ ಇಟ್ಕೊಂಡ್ರೆ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗೆ ಚೆನ್ನಾಗಿ ಒಣಗಿರುತ್ತೆ ಇವಾಗ ನೋಡ್ತಾ ಇದ್ದೀರಲ್ವ ಕುಂಡಗಳೆಲ್ಲ ನೀಟಾಗಿ ಒಣಗಿದೆ ಸ್ವಲ್ಪ ನೀರಿನ ಅಂಶ ಇಲ್ಲ ನೀರಿನಶ ಇದ್ದರೆ ಅದರೊಳಗಡೆ ನಾವು ಏನೇನು ಹಾಕ್ತೀವಲ್ಲ ಅದೆಲ್ಲ ಹಾಳಾಗುವಂಥ ಸಂಭವ ಇರುತ್ತೆ ಆ ರೀತಿ ಆಗಬಾರ್ದು ಇವಾಗ ನಾನು ಒಂದೊಂದು ಕುಂಡಗಳಿಗೆ ಒಂದೊಂದು ಧಾನ್ಯವನ್ನು ಹಾಕ್ತಾಯಿದ್ದೀನಿ ಇವಾಗ ಮೊದಲು ನಾನು ಹಾಕ್ತಾ ಇರೋವಂಥದ್ದು ಅಂದರೆ ನಮ್ಮ ಅಡಿಗೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಕ್ಕಿ ಅಕ್ಕಿ ಇದ್ದರೆ ಅನ್ನ ಮಾಡೋಕ್ಕಾಗೋದಲ್ವ ಹಾಗಾಗಿ ಅಕ್ಕಿಯನ್ನು ಒಂದು ಕುಂಡಕ್ಕೆ ಹಾಕೊಂಡಿದ್ದೀನಿ ಅಕ್ಕಿ ಇದ್ರೆ ಸಾಕ ಬೇಳೆನೂ ಕೂಡ ಬೇಕಲ್ವಾ ಸಾಂಬಾರು ಅಥವಾ ಏನಾದರೂ ಮಾಡೋದಕ್ಕೆ ಹಾಗಾಗಿ ಇನ್ನೊಂದು ಕುಂಡಕ್ಕೆ ತೊಗರಿ ಬೇಳೆಯನ್ನು ಹಾಕಿದ್ದೀನಿ ಹಾಗೆ ಮತ್ತೊಂದು ಕುಂಡಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಅಕ್ಕಿ ಬೇಳೆ ಏನೇ ಇದ್ದರೂ ಕೂಡ ರುಚಿಸೋಕ್ಕೆ ಬೇಕಾಗುವಂಥದ್ದು ಉಪ್ಪಲ್ವಾ ಹಾಗಾಗಿ ಉಪ್ಪನ್ನು ಕೂಡ ಒಂದು ಕುಂಡಕ್ಕೆ ಹಾಕಿದ್ದೀನಿ ಇನ್ನೂ ನೀವು ಹೆಚ್ಚು ಕುಂಡಗಳನ್ನು ಮಾಡಿದರೆ ಅಂದರೆ ಐದು ಏಳು ಈ ರೀತಿ ಅವುಗಳಿಗೆ ಬೇರೆ ಧಾನ್ಯಗಳನ್ನು ಸೇರಿಸ್ಬೋದು ಅಂದರೆ ಗೋಧಿ ಅವರೆಕಾಳು ಹೆಸರು ಕಾಳು ಕಡಲೆಕಾಳು ಅಥವಾ ಹುರುಳಿಕಾಳು ಈ ರೀತಿ ಕೂಡ ನೀವು ಇಡ್ಬೋದು ಇವಾಗ ನಾನು ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ಆ ಕೆಂಪು ಬಟ್ಟೆಯನ್ನು ಚೌಕಾಕಾರವಾಗಿ ಮಡಚಿ ಆನಂತರ ಅದನ್ನು ಆ ಕುಂಡಗಳ ಮೇಲೆ ಇಟ್ಟು ಅದರ ಮೇಲೆ ಒಂದೊಂದು ರೂಪಾಯಿ ಅಥವಾ ಎರಡೆರಡು ರೂಪಾಯಿ ಕಾಯಿನ್ ಅನ್ನು ಇಡ್ತಾಯಿದ್ದೀನಿ ಎಲ್ಲ ಕುಂಡಗಳಿಗೂ ಕೂಡ ಇದೇ ರೀತಿ ಮಾಡಬೇಕು ಯಾವ ರೀತಿ ನಾನು ತೋರಿಸ್ತಾ ಇದ್ದೀನಲ್ವಾ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಧಾನ್ಯ ಅಥವಾ ಉಪ್ಪು ಅಕ್ಕಿ ಬೇಳೆಯನ್ನು ತುಂಬಿ ಆನಂತರ ಅದ್ರ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಮಡಚಿ ಅದ್ರ ಮೇಲಿಟ್ಟು ಅದರ ಮೇಲೆ ಒಂದು ರೂಪಾಯಿ ಕಾಯಿ ಕಾಯಿನ್ನು ಅಥವಾ ಎರಡು ರೂಪಾಯಿ ಕಾಯಿನು ಅಥವಾ ಐದು ರೂಪಾಯಿ ಕಾಯಿನು ಎಷ್ಟಿರುತ್ತೋ ಅಷ್ಟನ್ನು ನೀವು ಇಡ್ಬೋದು ತುಂಬ ಜಾಸ್ತಿ ಇಟ್ಬಿಟ್ರೆ ಕುಂಡಗಳು ಸರಿಯಾಗಿ ನಿಲ್ಲೋದಿಲ್ಲ ಒಂದರ ಮೇಲೆ ಒಂದು ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ಇಡಿ ಇದಕ್ಕೇನು ಕೌಂಟ್ ಇಲ್ಲ ಎಷ್ಟೇ ಇಡಬೇಕು ಅಷ್ಟೇ ಇಡಬೇಕು ಅಂತ ಇವಾಗ ಈ ಕುಂಡಗಳನ್ನು ಒಂದರ ಮೇಲೆ ಒಂದು ಜೋಡಿಸ್ಬೇಕು ಕೆಳಗಡೆ ಕುಂಡ ಅಕ್ಕಿ ಇರೋದು ಅದ್ರ ಮೇಲ್ಗಡೆ ಇರೋವಂಥ ಕುಂಡ ಬೇಳೆ ಇರೋದು ಕೊನೆ ಕುಂಡ ಮೇಲಿದೆಯಲ್ಲ ಅದು ಉಪ್ಪಿರೋ ಕುಂಡ ಈ ರೀತಿ ಜೋಡಿಸಿ ಮೇಲೆ ನಾವು ತಯಾರು ಮಾಡ್ಕೊಂಡಿದ್ವಲ್ಲ ಪ್ಲೇಟು ಅದನ್ನು ಮುಚ್ಚಬೇಕಾಗತ್ತೆ ಪ್ಲೇಟ್ ಇಲ್ಲದೆ ಇರೋರು ದೀಪವನ್ನು ಕೂಡ ಮುಚ್ಬೋದು ಈ ರೀತಿ ತಯಾರು ಮಾಡ್ಕೊಂಡಿರೋ ಕುಂಡಗಳನ್ನು ಹೂವಿನಿಂದ ಅಲಂಕಾರ ಮಾಡಿಕೊಳ್ಬೇಕು ಧನತ್ರಯೋದಶಿ ದಿನ ನೀವು ಈ ರೀತಿ ಕುಬೇರ ಕುಂಡಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಿಮ್ಗೆ ಯಾವತ್ತಿಗೂ ಕೂಡ ದನ ಧಾನ್ಯ ಸಿರಿ ಸಂಪತ್ತಿಗೆ ಐಶ್ವರ್ಯಕ್ಕೆ ಕೊರತೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಬಹಳ ಶ್ರೇಷ್ಠ ಈ ರೀತಿ ಕುಬೇರ ಕುಂಡಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಇವಾಗ ನಾನು ಈ ಕುಂಡಗಳ ಮುಂದೆ ಲಕ್ಷ್ಮೀ ವಿಗ್ರಹವನ್ನು ಒಂದು ಬೆಳ್ಳಿ ಬಟ್ಲಲ್ಲಿ ಕಾಯಿನ್ ಅನ್ನು ಹಾಕ್ಬಿಟ್ಟು ಅದರ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಆ ವಿಗ್ರಹಕ್ಕೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಹೂ ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಜೊತೆಗೆ ಎರಡು ಮಣ್ಣಿನ ದೀಪಗಳನ್ನು ಕೂಡ ಹಚ್ಕೊಂಡಿದ್ದೀನಿ ಹಾಗೆ ನೈವೇದ್ಯಕ್ಕೆ ಒಂದು ಬೆಲ್ಲದ ತುಂಡನ್ನು ಇಟ್ಟಿದ್ದೀನಿ ಇವಾಗ ಲಕ್ಷ್ಮೀ ದೇವಿಗೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಿ ಅನಂತರ ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಪೂಜೆ ಅಂದರೆ ಸರಳವಾಗಿ ಧೂಪವನ್ನು ತೋರಿಸಿ ಹಾಗೆ ಮಹಾಮಂಗಳಾರತಿಯನ್ನು ಮಾಡೋದಷ್ಟೇ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ಕೊಂಡಿದ ನಂತರ ಈ ಕುಂಡಗಳಿಗೂ ಕೂಡ ಪೂಜೆಯನ್ನು ಮಾಡಬೇಕು ನಮ್ಮ ಮನೆಯಲ್ಲಿ ಯಾವತ್ತಿಗೂ ಕೂಡ ಧನ ಧಾನ್ಯ ಸಿರಿ ಸಂಪತ್ತು ಐಶ್ವರ್ಯಕ್ಕೆ ಕುಂದು ಕೊರತೆ ಆಗದೇ ಇರಲಿ ಅಂತ ಕುಬೇರ ಹಾಗೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಇನ್ನು ಈ ಕುಂಡವನ್ನು ನೀವು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಈ ಕುಬೇರ ಕುಂಡವನ್ನ ಧನತ್ರಯೋದಶಿ ಅಂದ್ರೆ ನವೆಂಬರ್ ಎರಡನೇ ತಾರೀಕು ಮಂಗಳವಾರದ ದಿನ ನೀವು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸಂಜೆ ಐದು ಗಂಟೆ ಮೇಲೆ ಏಳು ಗಂಟೆ ಒಳಗಡೆ ನೀವು ಈ ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ ಇನ್ನು ಈ ಪೂಜೆಗೆ ಅಂತ ಇಟ್ಟಿರುವಂತಹ ಧಾನ್ಯಗಳು ಉಪ್ಪು ಹಾಗೆ ಅಕ್ಕಿ ಎಲ್ಲವನ್ನು ಕೂಡ ನೀವು ಅಡಿಗೆಗೆ ಬಳಸ್ಕೋಬೋದು ದೀಪಾವಳಿ ಎಲ್ಲ ಮುಗಿದ ನಂತರ ಹಾಗೆ ಶುಕ್ರವಾರ ಶುಕ್ರವಾರ ದಿನ ಧಾನ್ಯ ಹಾಗೆ ಅಕ್ಕಿ ಬೇಳೆ ಉಪ್ಪು ಎಲ್ಲವನ್ನೂ ಬದಲಾಯಿಸಿ ಪ್ರತಿದಿನವೂ ಕೂಡ ನೀವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಕೂಡ ಮಾಡಬಹುದು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾರನ ಹೊಸ್ದಾಗಿ ನೋಡ್ತಾ ಇರೋರು ದೈ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್